ಹಾಯ್ ಎವ್ರಿ ಒನ್, ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ. ನಾನು ಇವತ್ತು ನೋಡಿದರೆ ನಿಮಗೆ ಒಂದು ಮೇನ್ 3 ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಗ್ಗೆ ಮಾಹಿತಿ ತಿಳಿಸ್ಕೊಡ್ತೀನಿ. ಮೊದಲು ಬಂದುಬಿಟ್ಟು ಕರ್ನಾಟಕ ಪಿ ಯು ಪರೀಕ್ಷೆ 2021-22 ಮೊದಲ ಬಾರಿಗೆ ವಿದ್ಯಾರ್ಥಿಗಳು ಏನಂತ ಹೇಳ್ತಿದ್ದಾರೆ ಅಂದರೆ, ಸಾಕಷ್ಟು ವಿದ್ಯಾರ್ಥಿಗಳಿಗೆ ಕನ್ಫ್ಯೂಷನ್ ಇದೆ, ಪ್ಲಸ್ ಡೌಟ್ ಅಂತೂ ಇದ್ದೇ ಇದೆ. ಏನಂದರೆ, ನಮ್ಮದು ಪಿ ಯು ಸಿ ಅರ್ಧವಾರ್ಷಿಕ ಪರೀಕ್ಷೆ, ಅಂದರೆ ಪಿ ಯು ಸಿ ಮೆಟ್ರಿಕ್ ಎಕ್ಸಾಮಿನೇಷನ್ನ ಮಾರ್ಕ್ಸ್ನ ಫೈನಲ್ ಎಕ್ಸಾಮಿಗೆ ಕನ್ಸಿಡರ್ ಮಾಡ್ತಾರಂತ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಅಂತೂ ಇದ್ದೇ ಇರುತ್ತೆ. ಇದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡೋದಾದರೆ, ಸದ್ಯಕ್ಕೆ ಪಿ ಯು ಬೋರ್ಡ್ ಯಾವುದೇ ಮಾಹಿತಿ ನೀಡಿಲ್ಲ. ಬಟ್ ಆದರೆ ಸದ್ಯಕ್ಕೆ ಮೊನ್ನೆ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ ಅವರು ಕೂಡ ಇದ್ರ ಬಗ್ಗೆ ಹೇಳಿದ್ದಾರೆ, ಅದು ಕೂಡ ತಿಳಿಸ್ಕೊಡ್ತೀನಿ. ಏನಂದರೆ, ಪಿ ಯು ಬೋರ್ಡ್ ಸದ್ಯಕ್ಕೆ ಅದೇ ರೀತಿ ಯಾವುದೇ ನಿರ್ಧಾರ ಕೂಡ ಕೈಗೊಂಡಿಲ್ಲ. ಪಿ ಯು ಬೋರ್ಡ್ ಅವರು ಅಸೈನ್ಮೆಂಟ್ ಮತ್ತು ನಿಮ್ಮದು ಮಿಡ್ ಟರ್ಮ್ ಎಕ್ಸಾಮಿನೇಷನ್ ನಡೆಸ್ತಿರೋ ಉದ್ದೇಶ ಬಂದುಬಿಟ್ಟು ಮತ್ತೆ ಕೋವಿಡ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಆ ಕಾರಣ ಅಪ್ಪಿತಪ್ಪಿ ಮತ್ತೆ ಕೋವಿಡ್ 19 ಬಂದು ಮತ್ತೆ ಶಾಲಾ ಕಾಲೇಜು ಬಂದಾಗಿ ಮತ್ತೆ ವಿದ್ಯಾರ್ಥಿಗಳನ್ನು ಪರೀಕ್ಷೆ ಇಲ್ಲದೆ ಪಾಸ್ ಮಾಡೋ ಉದ್ದೇಶ ಅಥವಾ ಪರೀಕ್ಷೆ ಇಲ್ಲದೆ ಪಾಸ್ ಮಾಡೋ ಸ್ಥಿತಿ ಬಂದರೆ ನಾವು ಯಾವುದನ್ನು ಕನ್ಸಿಡರ್ ಮಾಡಬೇಕು ಅಂದರೆ, ಕಳೆದ ವರ್ಷ ನೀವು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಇದೇ ರೀತಿ ತೊಂದರೆ ಆಯಿತು, ಅವ್ರನ್ನ ಪಾಸ್ ಮಾಡಿಲ್ಲ, ಎಕ್ಸಾಮಿನೇಷನ್ ಕೂಡ ಬರೆಸಿದ್ರು. ಆದರೆ ಪಿ ಯು ಸಿ ವಿದ್ಯಾರ್ಥಿಗಳನ್ನ ಕಳೆದ ವರ್ಷ ಪಾಸ್ ಮಾಡಲಾಗಿತ್ತು. ಯಾಕಂದರೆ ಪಿ ಯು ಸಿ ವಿದ್ಯಾರ್ಥಿಗಳು ಕಳೆದ ವರ್ಷ ಮಿಡ್ ಟರ್ಮ್ ಬರೆದಿದ್ರು ಮತ್ತು ಅಸೈನ್ಮೆಂಟ್ ಕೂಡ ಬರೆದಿದ್ರು, ಅದರ ಆಧಾರದ ಮೇಲೆ ಅವ್ರನ್ನ ಪಾಸ್ ಮಾಡಿದ್ರು. ಅದೇ ರೀತಿ ಈ ವರ್ಷ ಕೂಡ ಪಿ ಯು ಸಿ ವಿದ್ಯಾರ್ಥಿಗಳು ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಬರೀತಾರೆ, ಅಸೈನ್ಮೆಂಟ್ ಬರೀತಾರೆ, ಅವ್ರಿಗೊಂದು ಆಧಾರ ಸಿಗ್ತದೆ, ಅವ್ರಿಗೆ ಪಾಸ್ ಮಾಡೋಕ್ಕೆ ಆ ರೀತಿ ಪಾಸ್ ಮಾಡಬಹುದು. ಆ ಕಾರಣಕ್ಕೆ ಬಂದುಬಿಟ್ಟು ಪಿ ಯು ಪರೀಕ್ಷೆ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಇಂಪಾರ್ಟೆಂಟ್ ಅಂತ ನಾವು ಹೇಳ್ತಿದ್ದೀವಿ. ಬಟ್ ಅಪ್ಪಿತಪ್ಪಿ ಕೋವಿಡ್ 19 ಬಂದರೆ ಮತ್ತು ಲಾಕ್ಡೌನ್ ಆದರೆ ಮತ್ತು ಶಾಲಾ ಕಾಲೇಜು ಬಂದ್ ಆದರೆ ಮಾತ್ರ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಮಾರ್ಕ್ಸ್ನ ಫೈನಲ್ ಎಕ್ಸಾಮಿನೇಷನ್ಗೆ ಕನ್ಸಿಡರ್ ಮಾಡಲೇಬೇಕು, ಮಾಡೇ ಮಾಡ್ತಾರೆ. ಇನ್ನು ಅಸೈನ್ಮೆಂಟ್ ಕೂಡ ಕನ್ಸಿಡರ್ ಮಾಡೇ ಮಾಡ್ತಾರೆ. ಇದ್ರ ಬಗ್ಗೆ ಕೂಡ ಶಿಕ್ಷಣ ಸಚಿವರು ಕೂಡ ಹೇಳಿದ್ದಾರೆ. ಈಗ ವಿದ್ಯಾರ್ಥಿಗಳು ಕೇಳ್ಬೋದು, ಏನಂದರೆ ಕನ್ಸಿಡರ್ ಮಾಡ್ಬೋದೋ ಇಲ್ಲ ಅಂತ ಹೇಳಿದ್ರೆ ಅದು ಶಿಶು ಮೇಲೆ ಡಿಪೆಂಡ್ ಆಗುತ್ತೆ. ಇನ್ ಕೇಸ್ ಮತ್ತೆ ಕೋವಿಡ್ 19 ಹೆಚ್ಚಳಾಗಿ ಮತ್ತೆ ಶಾಲಾ ಕಾಲೇಜು ಬಂದಾದರೆ ನಿಮಗೆ ಪಕ್ಕ ಕನ್ಸಿಡರ್ ಮಾಡ್ತಾರೆ. ಅದಕ್ಕೋಸ್ಕರ ಮತ್ತೆ ಕೊರೋನಾ ಬರುತ್ತೆ ಅಂತ ಹೇಳಿ ತಜ್ಞರು ಕೂಡ ತಿಳಿಸಿದ್ದಾರೆ. ಮತ್ತೆ ಬರೋ ಚಾನ್ಸಸ್ ಕೂಡ ಜಾಸ್ತಿ ಇದೆ. ಅದಕ್ಕೋಸ್ಕರ ಮಿಡ್ ಟರ್ಮ್ ಎಕ್ಸಾಮಿನೇಷನ್ ವಿದ್ಯಾರ್ಥಿಗಳು ಚೆನ್ನಾಗಿ ಮಾಡೋದ್ರಿಂದ ನಿಮಗೆ ಫೈನಲ್ ಎಕ್ಸಾಮಿನೇಷನ್ಗೆ ನಿಜ ಹೆಲ್ಪಾಗುತ್ತೆ ಅಂತೇಳಿ ನನ್ನ ಅನಿಸಿಕೆ. ಇದು ಇವತ್ತಿನ ಅಪ್ಡೇಟ್ಸು. ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಇದೇ ಥರ ಹೆಚ್ಚಿನ ವೀಡಿಯೋ ಬೇಕಾದ್ರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿಬಿಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿದ್ಯಾರ್ಥಿಗಳೇ, ಸಿಗೋಣ ಮುಂದಿನ ವಿಡಿಯೋ.